ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಟಾಪಿಕ್ ಏನಂತಂದರೆ, ನಮ್ಮ ಮಂಡ್ಯದ ರೈತ ಶಿವಯ್ಯ ಹುಲಿಕೆರೆ ಕೊಪ್ಪಳು ಮಂಡ್ಯ ಡಿಸ್ಟಿಕ್ಕು, ಇವರು ಡ್ರ್ಯಾಗನ್ ಫ್ರೂಟ್ನ ಬೆಳೆದು ತುಂಬ ಯಶಸ್ವಿಯಾಗಿದ್ದಾರೆ. ಇವತ್ತು ಏನಂತಂದರೆ, ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಡ್ರ್ಯಾಗನ್ ಫ್ರೂಟು ತುಂಬ ಪೋಷಕಾಂಶಗಳು ಹಾಗೂ ಔಷಧಿ ಗುಣಗಳನ್ನು ಹೊಂದಿದೆ. ಇದರಲ್ಲಿ ಏನಂತಂದರೆ, ಮೇಜರಾಗಿ ಹೃದಯ ಹಾಗೂ ಸಕ್ಕರೆ ಕಾಯಿಲೆಗಳಿಗೆ ಇದನ್ನು ರೆಕಮೆಂಡ್ ಮಾಡ್ತೀವಿ. ಯಾಕೆ ಅಂತಂದರೆ, ಇದರಲ್ಲಿ ತುಂಬ ಫ್ಯಾಟು ಜೀರೋ ಇರುತ್ತೆ, ಪ್ಲಸ್ ಸಕ್ಕರೆ ಅಂಶನೂ ಕೂಡ ಕಡಿಮೆ ಇರುತ್ತೆ. ಸೊ ನಿಮಗೇನಾದ್ರೂ ವೀಕ್ಷಕರಿಗೆ ಏನಾದರೂ ಡ್ರ್ಯಾಗನ್ ಫ್ರೂಟ್ನ ಯಾವ ಥರ ಬೆಳಿಬೇಕು ಅಂತ ಏನಾದರೂ ಡೌಟ್ ಇತ್ತು ಅಂತಂದರೆ, ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ನೀವು ತುಂಬ ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಬನ್ನಿ, ನಮ್ಮ ಫಾರ್ಮರ್ಸು ಯಾವ ಥರ ಅವ್ರನ್ನ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಅಂತ ನೋಡೋಣ, ಬನ್ನಿ. ಸೊ ನಮಸ್ತೆ, ನನ್ನ ಹೆಸರು ಶಿವಯ್ಯ ಅಂದ್ಬಿಟ್ಟು, ಹುಲಿಕೆರೆ ಕೊಪ್ಪಳು ಮಂಡ್ಯ ತಾಲೂಕು ದುದ್ದ ಹೋಬಳಿ ಹುಲಿಕೆರೆ ಕೊಪ್ಪಲ್. ಸರ್, ನಾನು ಡ್ರ್ಯಾಗನ್ ಫ್ರೂಟ್ ಬೆಳೆಗಾರ. ಈ ಡ್ರ್ಯಾಗನ್ ಫ್ರೂಟ್ ಯಾತಕ್ಕೆ ಮಾಡಿದೆ ಅಂದರೆ, ಬೇರೆ ಬೆಳೆಗಳೆಲ್ಲ ನಷ್ಟ ಅನುಭವಿಸಿದ್ರದಿಂದ ಡ್ರ್ಯಾಗನ್ ಫ್ರೂಟ್ ಮಾಡಿದೆ. ಈ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಯೂಟ್ಯೂಬಲ್ಲಿ ನೋಡಿ, ನಾನು ದಾವಣಗೆರೆಯಿಂದ ತಂದು ಒಂದು ಕಟಿಂಗ್ಸು ಒಂದಡಿ ಕಟಿಂಗ್ಸ್ ತಂದು ನಾಟಿ ಮಾಡಿದೆ. ಅಂದರೆ ನಮ್ಮದು ನುಗ್ಗೆ ಇತ್ತು, ನುಗ್ಗೆಗೆ ಬೆಳೆಸೋಣ ಅಂದ್ಬಿಟ್ಟು ನಾನು ತಂದು ಒಂದೊಂದು ಗುಳಿಗೆ ಒಂದೊಂದು ಮೂರು ನೆಟ್ಟು ಒಂದೊಂದು ಕಟಿಂಗ್ಸು ಒಂದೊಂದು ಅಡಿ ಕಟಿಂಗ್ಸು ತಂದು ನೆಟ್ಟೆ. ಅದು ಏನಾಗ್ತಪ್ಪ ಅಂದರೆ, ಒಂದೂವರೆ ತಿಂಗಳ ಮೇಲೆ, ಒಂದು ಅಲ್ಲಗಂಟ್ಲು ಏನೂ ಕಾಣಲ್ಲ, ಒಂದೂವರೆ ತಿಂಗಳ ಮೇಲೆ ಕುಡಿ ಬರುತ್ತೆ. ಅದಕ್ಕೆ ಫಸ್ಟೇ ಗೊಬ್ಬರ ಮತ್ತು ಕೆಮ್ಮಣ್ಣು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಡಿಕೊಂಡಿದ್ದು. ಅದ ನಾಲ್ಕು ಅಂದರೆ ಮೂರು ಮುಖಕ್ಕೆ ಒಂದೊಂದು ದಸಿ ನೆಡಬೇಕು. ನೆಟ್ಟಾದಮೇಲೆ ಏನು ಮಾಡ್ತೋ, ಒಂದೂವರೆ ತಿಂಗಳಾದಮೇಲೆ ಒಂದೊಂದು ಮೊಳಕೆ ಕಣ್ಣು ಬರ್ತದೆ. ಆ ಕಣ್ಣು ಬಂದಾದ್ಮೇಲೆ ಸ್ಟಾರ್ಟ್ ಆಯ್ತದೆ ಅದು ಕುಡಿ ಬರಬೇಕಾದ್ರೆ. ಕುಡಿ ಬಂದಮೇಲೆ ಒಂದು ಹಂಗಂಗೆ ಒಂದೊಂದು ಅಡಿ ಜಂಪ್ ಆಯ್ತಾ ಇರ್ತದೆ. ಅದ್ರ ದಾರದಲ್ಲಿ ಕಟ್ಕೊಂಡು ನಾವು ಒಂದು 15 ದಿನಕ್ಕೆ ಒಂದು ಸಾರಿ ಇರಿನ ಪೌಡ್ರು ಅಂದರೆ ಇರ ಹತ್ತುತ್ತೆ ಅದಕ್ಕೆ ಇರಿಕೆ. ಅದಕ್ಕೇನು ಮಾಡ್ತೀವಿ ಅಂದರೆ ಬೇವಿನೆಣ್ಣೆ ಫ್ರೈ ಮಾಡ್ಕೊತೀವಿ ಇರಿಗೆ. ಆಮೇಲೆ ಹಂಗಂಗೆ ಹೋಗಿ ಒಂದು 3 ಅಡಿ 4 ಅಡಿ ಗಂಟಲು ದಾರ ಹಾಕೊಂಡು ಮಾಮೂಲಿ ಒಂದು ಕಲ್ಲು ಕಂಬದವರೆಗೆ ಒಂದು 4 ಅಡಿ 5 ಅಡಿವರೆಗೂ ಹೋಗುತ್ತೆ. 5 ಅಡಿ ಹೋದ್ಮೇಲೆ ನಾವು ಅಲ್ಲಿಗೆ ಒಂದು ಕಲ್ಲು ಕಂಬ ಪಕ್ಕಕ್ಕೆ ಹಾಕಿ ಮತ್ತು ತಂತಿ ಹಾಕಿ ಅದ ಆ ಕಡೆ ಈ ಕಡೆ ಪೌಡಾಂಗೆ ಇದು ಮಾಡ್ತೀವಿ. ಅದು ಬಂದಾದಮೇಲೆ ಮಾಮೂಲಿ ಕೆಲವು ಬಿಸಿಲು ಟೈಮಲ್ಲಿ ಒಂದು ಅದು ಎಲ್ಲ ಒಂದು ಸ್ವಲ್ಪ ರೋಗ ಟೈಪ್ ಕಾಣಿಸ್ತದೆ, ಹಳದಿ ಬಂದ್ಬಿಡ್ತದೆ. ಅದಕ್ಕೆ ಹಳದಿಗೆ ಏನು ಮಾಡ್ತೀವಿ ಅಂದರೆ ಕಾಯಿಲಿನ ಪೌಡ್ರು ಮತ್ತು ಗ್ರೀನ್ ಮಿರಾಕುಲ್ ಅಂತ ಔಷಧಿ ಫ್ರೇ ಮಾಡ್ತೀವಿ ಅದಕ್ಕೆ. ಆಮೇಲೆ ಇದ್ರದ್ದೇನಪ್ಪ ಅಂದರೆ ವಿಶೇಷತೆ, ಇದಕ್ಕೆ ಏನು ಕಾಯಿಲೆ ಬರ್ತದೆ ಅಂದರೆ, ಇದಕ್ಕೆ ನೀರು ಜಾಸ್ತಿ ಆದರೆ ಕೊಳೆ ರೋಗ ಬರುತ್ತೆ. ಕೊಳೆ ರೋಗ ಬಂದರೆ, ಕೊಳೆ ರೋಗ ಅಂದರೆ ಕೊಳತ ಥರ ಬರ್ತದೆ, ಅದೊಂದೇ ರೋಗ ಅಂತ ಬರೋದು, ಇದಕ್ಕೆ ಇನ್ಯಾವುದು ರೋಗ ಬರಲ್ಲ. ಆ ಕೊಳೆ ರೋಗಕ್ಕೆ ಏನು ಮಾಡ್ತೀವಿ ಅಂದರೆ, ಆ ಕೊಳ್ತ್ಕೊಂಡಿರೋ ಜಾಗ ಎಲ್ಲನ ಕ್ಲೀನ್ ಮಾಡಿಬಿಟ್ಟು ಒಂದು ಕಡ್ಡಿಲಿ ಅದೇನು ಮಾಡ್ತೀವಿ ಅಂದರೆ, ತಿರ್ಗಾ ಮತ್ತೆ ಮಣ್ಣು ಪೌಡ್ ಮಾಡಿದ್ರೆ ತಿರ್ಗಿ ಮತ್ತೆ ಆಟೋಮೆಟಿಕ್ಕಾಗಿ ಬರುತ್ತೆ ಅದು, ಬೇರೆಲ್ಲ ತಿರುಗಿ ಬಿಟ್ಕೊಳ್ಳುತ್ತೆ. ಇದೇನಪ್ಪ ಅಂದರೆ, ಇದು ಒಂದು 14-15 ತಿಂಗಳ ಗಂಟಲು ನಾವು ಸೊಸಿ ಬೆಳೆಸ್ಕೊ ಹೋಗಬೇಕು. 15 ತಿಂಗಳ ಗಂಟಲು ಅದು 4ನೇ ತಿಂಗಳು ತಪ್ಪರೆ 5ನೇ ತಿಂಗಳೆಲ್ಲ ಹೂವು ಬರುತ್ತೆ. ಹೂವು ಬಂದ ಒಂದು 30-35 ದಿನಕ್ಕೆಲ್ಲ ಹಣ್ಣು ಬರುತ್ತೆ ಅದು. ಅಂದರೆ ಹೂವು ಬತ್ತು ಅಂತ ಅಂದಾಗ ಏನು ಮಾಡಬೇಕಪ್ಪ ಅಂದರೆ, ನಾವು ಮಾಮೂಲಿ ಅಂದರೆ 6 ತಿಂಗಳಿಗೆ ಒಂದು ಸಾರಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಆಮೇಲೆ ಇದಕ್ಕೇನು ಆರ್ಗ್ಯಾನಿಕಲ್ಲೇ ಮಾಡಬೇಕು, ಯಾವುದು ಮತ್ತು ಜೀವಾಮೃತ ವೇಸ್ಟಿ ಕಂಪ್ರೆಸರು ಈ ಥರ ಎಲ್ಲ ಗೈಡೆನ್ಸ್ ತಗೋಬೇಕು. ಯಾಕೆ ನಮ್ಮ ಸ್ಥಳೀಯ ನಮ್ಮ ವಿಶಿ ಫಾರಮ್ನವರು ನಮ್ಮ ವಿಜ್ಞಾನಿಯವರು ಅವರೇ ಜೈಶಂಕರು ಮತ್ತು ಸಾಹೇಬ್ರು ಅವರೇ, ಅವರು ವಾರಕ್ಕೆ ಒಂದೊಂದ್ಸಾರಿ ವಿಸಿಟ್ ಕೊಟ್ಟು ಈ ಥರ ಬೆಳೆಸಪ್ಪ ಈ ಥರ ಮಾಡಪ್ಪ ಅಂತ ನಮಗೆ ಗೈಡೆನ್ಸ್ ಕೊಡ್ತಾರೆ. ಅವ್ರ ಪ್ರಕಾರ ನಾವು ಮಾಡ್ಕೊಂಡು ಎಲ್ಲ ಕಾಯಿ ಮತ್ತು ಎಲ್ಲ ಬರುವ ಅಂದರೆ ಪ್ರತಿದಿನ ಇದು ಬೆಳೆದು ಇಂಪಾರ್ಟೆಂಟ್ ಅಲ್ಲ, ವಾಚ್ ಮಾಡಿ ಇದಕ್ಕೇನಾರ ಇರ ಬಂದಿದೆಯಾ ಇಲ್ಲ ಕೊಳೆ ರೋಗ ಬಂದಿದೆಯಾ ಹೆಂಗೆ ಅಂತ ಪ್ರತಿದಿನ ಅದ ನೋಡ್ಕೋಬೇಕು. ಒಂದು ಸಾರಿ ವಿಸಿಟ್ ಕೊಡಬೇಕು ನಾವು. ಅದ್ರಲ್ಲಿ ಏನಪ್ಪ ಅಂದರೆ, ನಾನು ಹಾಕಿದ್ದೀನಿ ಕಣಪ್ಪ ಡ್ರ್ಯಾಗನ್ ಫ್ರೂಟ, ನಾವೆಲ್ಲೋ ಅಲ್ಲಿ ಅಂದ್ಬಿಟ್ಟು ಹೋಟ್ಲದಾಗ ಕೂತ್ಕೊಂಡು ನಾವು 500 ಗುಳಿ ಹಾಕಿವಿ ಕಣಪ್ಪ ಅಂದರೆ ಆ ಥರ ಬೆಳೆ ಬರಲ್ಲ. ಇದು ಪ್ರತಿದಿನ ಅಂದರೆ ಒಂದು ಗುಳಿ ಯಾಕೆ ನೋಡಬೇಕಪ್ಪ ಅಂದರೆ, ಇರ ಹತ್ತಿದ್ದದ ಇಲ್ಲ ಅಕಸ್ಮಾತ್ ಏನೋ ಕೊಳೆ ರೋಗ ಬಂದಿದ್ದದ ಯಾವ ಥರ ಅದ ನೋಡ್ಕೋಬೇಕು. ಮೇನ್ ಜವಾಬ್ದಾರಿ ಜಾಸ್ತಿ ಬೇಕು. ಅಂದರೆ ಇದೇನಪ್ಪ ಅಂದರೆ, ಫಸ್ಟ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಒಂದು ಎಕರೆಗೆ ಒಂದು ಗುಳಿ ನಾವು ಬೆಳೆಸ್ಬೇಕು ಅಂದರೆ 1,200 ರೂಪಾಯಿ ಖರ್ಚು ಬರುತ್ತೆ. ಅದು ಮೊದಲನೇ ವರ್ಷ ಅದು. ಅಂದರೆ ಇದು 16 ತಿಂಗಳಿಗೆ ಹಣ್ಣು ಕಮ್ಮಿಂಗ್ಸ್ ಆಗುತ್ತೆ, ಆಚೆಗೆ ಒಂದು 7 ತಿಂಗಳು ಹಣ್ಣು ಬರುತ್ತೆ. ಒಂದು 7 ಅಂದರೆ ಒಂದು 25 ದಿನಕ್ಕೆ ಒಂದು ಸಾರಿ ಮೊಗ್ಗು ಬರುತ್ತೆ ಅದು ಹೂವು ಕುಡಿ ಇದು ಬರ್ತದೆ. 9 ಟ್ರಿಪ್ ಬರ್ತದೆ, 1 ವರ್ಷಕ್ಕೆ 9 ಟ್ರಿಪ್ ಬರುತ್ತೆ.
ಸ್ಟಾರ್ಟಿಂಗಲ್ಲಿ ಏನೋ ಒಂದು ಗಿಡದಲ್ಲಿ ನಾಲ್ಕು ನೆಟ್ಟರೆ 10 ಕೆಜಿ ಒಂದು ಗುಳಿನಲ್ಲಿ 10 ಕೆಜಿ ಬರುತ್ತೆ ಹಣ್ಣು. 10 ಕೆಜಿ ಅಂದರೆ ನಾವು ಚೆನ್ನಾಗಿ ಬೆಳಿಬೇಕು, ಇಂಪಾರ್ಟೆಂಟು, ಬಂದರೆ ಒಂದು 10 ಕೆಜಿ ಬರುತ್ತೆ ಒಂದು ಗುಳಿನಲ್ಲಿ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಹಣ್ಣು ಪ್ರಕಾರ ಒಂದು 50 ರೂಪಾಯಿಗೆ ಮಾರ್ತಾ ಇದ್ದೀವಿ, ಕೆಜಿ ಒಂದು 150 ರೂಪಾಯಿಗೆ ಮಾರ್ತಾ ಇದ್ದೀವಿ. ಮಂಡಿ ಹೈವೇ ಆಗ್ಬೋದು, ಇಲ್ಲಿ ಹೋಲ್ಸೇಲಾಗಾರು ಆಗ್ಬೋದು, ಇಲ್ಲಿ ತೋಟದಲ್ಲೂ ತಗೋಗ್ತಾರೆ. ಆ ಥರದಿಂದ ಅಂದರೆ ಈ ಜನಕ್ಕೆ ಬೇಡಿಕೆ ಇದೆ ಇದರಲ್ಲಿ. ಇದರಲ್ಲಿ ಏನಪ್ಪ ಅಂದರೆ ಇದು ನಾವು 2 ಥರ ರೆಡ್ಡು ಮತ್ತು ವೈಟ್ ಹಾಕಿದ್ದೀವಿ. ಒಂದು 400 ಗುಳಿ ಇದೆ ನಮ್ಮದೊಂದು, 4.5 ಲಕ್ಷ ಇನ್ವೆಸ್ಟ್ಮೆಂಟ್ ಹಾಕಿದ್ದೀವಿ. ಈ ವರ್ಷ ಬಂದಿದೆ, ಈಗ ಒಂದು ವರ್ಷ 2.5 ಲಕ್ಷ ಸಹ ದುಡ್ಡು ಆಗಿದೆ ಆವಾಗಲೇ. ಇವಾಗಲೂ ಬರ್ತಾಯಿದೆ ಕಾಯಿ, ಹೂವು, ಮೊಗ್ಗೆಲ್ಲ ಬರ್ತಾಯಿದೆ. ಅಂದರೆ ಎಲ್ಲ ಬೆಳೆಗೂ ಹೋಲಿಕೆ ಮಾಡಿದ್ರೆ ಈ ಬೆಳೆ ಬೆಟ್ರು ಅಂತ ನನಗೆ ಅನ್ನಿಸ್ತಾ ಐತೆ. ಅಂದರೆ ಏನಪ್ಪ ಅಂದರೆ ಈ ಹಣ್ಣು ಒಂದು ಸಾರಿ ಹಣ್ಣಾದದ್ದು ಏನಾಯ್ತು, ಇದು ಒಂದು 15 ದಿನ ಇಟ್ಟರು ಏನೂ ಆಗೋಲ್ಲ. ಇದು ದೊಡ್ಡ ಇದು ನಮಗೆ ಲಾಭ, ಯಾವುದೇ ಹಣ್ಣು ಇಷ್ಟು ದಿನ ಇಡೋಕ್ಕಾಗಲ್ಲ. 15 ದಿನವರೆಗೂ ಇಟ್ಟರೂ ಏನೂ ಆಗೋಲ್ಲ ಇದು. ಅಂದರೆ ಇದರಲ್ಲಿ ಇನ್ನೊಂದು ಬೇರೆ ತಳಿ ಜಂಬು ಅಂತ ಇದೆ, ಅದೇನಪ್ಪ ಅಂದರೆ ಒಂದು 5 ದಿನ ತಪ್ಪರೆ 8 ದಿನದೊಳಗೆ ಖಾಲಿ ಮಾಡಬೇಕದ. ಅದು ಅಂದರೆ ಒಂದೊಂದು 700-800 ಗ್ರಾಮ್ ಬರುತ್ತೆ ಅದು. ಇದಕ್ಕೂ ಅದಕ್ಕೂ ಏನಪ್ಪ ಅಂದರೆ ಇದು 1 ಕೆಜಿಗೆ 3-4 ಬರುತ್ತೆ, ಅದು 1-2 ಹಾಕಿದ್ರೆ 1.5 ಕೆಜಿ ಬರುತ್ತೆ. ಆ ಥರನೂ ಇದೆ ಅದು. ನಾವು ಒಂದು ಸ್ವಲ್ಪ ನೋಡಿದಾಗ ಈಗ ಮತ್ತೆ ಹಾಕಬೇಕು ಅಂತ ಇದ್ದೀವಿ ಅದ. ಈ ಥರ ಇದೆ ಅಂದರೆ ಮಾಡ್ಬೋದು. ನಮಗೆ ಎಲ್ಲ ಬೆಳೆಗೂ ಹೋಲಿಕೆ ಮಾಡಿದ್ರೆ ಈ ಬೆಳೆ ಬೆಟ್ರು ಅಂತ ಅನ್ನಿಸ್ತಾ ಇದೆ ನಮಗೆ. ಈಗ ನಮ್ಮ ಮಗ ಹೈವೇನಲ್ಲಿ ಮಾರ್ತಾ ಇದ್ದಾನೆ, ನಮಗೆ ಈ ಬೆಳೆನೇ ಬೆಟ್ರು ಅಂತ ತುಂಬ ಅನ್ನಿಸ್ತಾ ಇದೆ. ಇದಕ್ಕೇನಪ್ಪ ಅಂದರೆ ಮತ್ತೆ ಒಂದು ಸ್ವಲ್ಪ ನುಸಿ ಕೆಲ ಬೇವಿನೆಣ್ಣೆ ಹೊಡ್ಕೊಂಡ್ರೆ ಶಾಖ ಏನು ಅವಶ್ಯಕತೆ ಯಾವುದು ಏನು ಹೊಡಿಬೇಕಾದ ಅವಶ್ಯಕತೆ ಇಲ್ಲ. ಬೇಸಿಗೆಯಲ್ಲಿ 1-2 ತಿಂಗಳು ಯಾವುದು ಡಿಸೆಂಬರ್ ಜನವರಿ ಫೆಬ್ರವರಿ ಗಂಟ ಬಿಸಿಲಿಗೆ ಕಾಯಿಲಿನ ಪೌಡ್ರು ಮತ್ತು ಬೇವಿನ ಇದು ಎರಡು ಹೊಡ್ಕೊಂಡ್ರೆ ಸಾಕು, ಏನು ತೊಂದರೆ ಇಲ್ಲ, ಇನ್ನು ಬಾಕಿ ಏನು ಅತಿ ಖರ್ಚೇನು ಬೀಳಲ್ಲ. ಇದೇನಪ್ಪ ಅಂದರೆ ಒಂದು 15 ದಿನಕ್ಕೊಂದ್ಸಾರಿ ನೀರು ಕೇಳ್ತದೆ, ಅಂದರೆ ಕಲ್ಲು ಭೂಮಿಗೆ ಒಂದು 8 ದಿನ 10 ದಿನಕ್ಕೆ ಕೇಳ್ತದೆ ನೀರು. ಎಲ್ಲ ಬೆಳೆಗೆ ಹೋಲಿಕೆ ಮಾಡ್ಕೊಂಡ್ರೆ ಇದು ನೀರು ಖರ್ಚು ಕಡಿಮೆ. ಇದು ನೀರು ಒಂದು 2 ಇಂಚ್ ಬಂದರೂ 1-3 ಎಕರೆ ಡ್ರ್ಯಾಗನ್ ಫ್ರೂಟ್ ಬೆಳೀಬೋದು, ಏನು ತೊಂದರೆ ಇಲ್ಲ ನೋಡಿ. ಈ ಥರ ಇದೆ ಸರ್. ಇದು ನಮ್ಮ ತೋಟಗಾರಿಕೆ ಡಿಪಾರ್ಟ್ಮೆಂಟಿಂದ ನಮಗೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ 75,000 ಉದ್ಯೋಗ ಖಾತ್ರಿ ಅಡಿಯಲ್ಲಿ ಸಹಾಯಧನ ಕೊಟ್ಟಿದ್ದಾರೆ, ಮತ್ತು ಸಪ್ಲೈ ಬಿಲ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಕಲ್ಲು ಕಂಬದ್ದು ಮತ್ತು ಆಂಗ್ಲರ್ದು ಎಲ್ಲ GST ಬಿಲ್ ತಂದುಕೊಡಿ ಅಂತ ಹೇಳಿದ್ರೆ ನಮ್ಮ ತೋಟಗಾರಿಕೆಯಿಂದಲೂ ಬಂದು ನಮಗೆ ಅದೊಂದು ಹೆಲ್ಪ್ ಮಾಡಿಕೊಟ್ಟವ್ರೆ. ನಾವು ಕೇಳಿದಾಗ ಆಯಿತು ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟವ್ರೆ. ಅವ್ರ ಕಡೆಯಿಂದಲೂ ನಮಗೆ ಉಪಯೋಗ ಆಗ್ತು. 1 ಎಕರೆಗೆ 75,000 ಸಹಾಯಧನ ಕೂಲಿ ಕಾರ್ಮಿಕರು. ಆ ಸಪ್ಲೈ ಬಿಲ್ ಬೇರೆ ಕೊಡ್ತೀನಿ ಅಂತ ಹೇಳವ್ರೆ. ಒಟ್ಟಿನಲ್ಲಿ ಗೌರ್ಮೆಂಟಿಂದಲೂ ಸಹಾಯಧನ ಸಿಕ್ತು ನಮಗೆ. ನಮಗೆ ನಮ್ಮ ವಿಶಿ ಫಾರಮ್ನಿಂದ ಸಖತ್ತು ಉಪಯೋಗ. ಅವರು ಒಂದು ವಾರಕ್ಕೊಂದ್ಸಾರಿ ವಿಸಿಟ್ ಕೊಡ್ತಾರೆ ನಮಗೆ. ಯಾವುದು ಇದಕ್ಕೆ ಮಾಹಿತಿ ಜಯಶಂಕರ್ ಸರ್ ಆಗ್ಬೋದು ಸರ್ ಆಗ್ಬೋದು ನಮಗೆ ಒಳ್ಳೆ ಮಾಹಿತಿ ಕೊಟ್ಟು ಪ್ರತಿದಿನ ಅಂದರೆ ನಮಗೆ ವಾರಕ್ಕೊಂದ್ಸಾರಿ ವಿಸಿಟ್ ಮಾಡಿ ಬಂದು ರೌಂಡ್ಸ್ ಹಾಕ್ಕೊಂಡು ನೋಡ್ಕೊಂಡು ಬೆಳೆಯಪ್ಪ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ನೋಡಿ ಇಲ್ಲಿಂದ ಅವ್ಸ್ಕೊಂಡು ನೋಡಿ ಇಲ್ಲಿವರೆಗೂ ಬಂದು ಒಂದು 4 ಗಂಟ್ಲು ಬರಬೇಕು. 4 ಆದಮೇಲೆ ಈ ಥರ ನಾವು ತಂತಿ ಹಾಕಿದ್ದೀವಿ, 3 ತಂತಿ ಹಾಕಿ ಆ ಕಡೆ ಈ ಕಡೆ ಅದ ಗ್ರಿಪ್ ಕೊಟ್ಟು ಮಧ್ಯದಲ್ಲಿ ಹಬ್ಸಿದ್ದೀವಿ. ಹಬ್ಸಿ ಏನು ಮಾಡ್ತದೆ ಅಂದರೆ ಈ ಥರ ಬಳ್ಳಿ ಹಬ್ತದೆ ಈ ಕಡೆ ಆ ಕಡೆ ಚೇಂಜ್ ಆದಮೇಲೆ ಈ ಥರ ಕಣ್ಗಳಲ್ಲಿ ಈ ಥರ ಮೊಗ್ಗು ಬರುತ್ತೆ ನೋಡಿ. ಈ ಥರ ಸಣ್ಣ ಮೊಗ್ಗು ಬರುತ್ತೆ. ಆ ಮೊಗ್ಗು ಬಂದಾದಮೇಲೆ ಈ ಥರ ಕಾಯಿ ಬರುತ್ತೆ. ಈ ಥರ ಕಾಯಿ ಇದು ಒಂದು 25-35 ದಿನದಲ್ಲಿ ಹಣ್ಣಾಗೋಗುತ್ತೆ. ಇದು ನೋಡಿ ಈ ಹಣ್ಣೆಲ್ಲ ಈ ಥರ ಒಂದು 35 ದಿನಕ್ಕೆಲ್ಲ ಈ ಥರ ಹಣ್ಣಾಗುತ್ತೆ ನೋಡಿ. ಈ ಥರ ಮೊಗ್ಗು ಬರುತ್ತೆ ಈ ಥರ ಫಸ್ಟ್. ಈ ಥರ ಎಲ್ಲ ಬಂದು ಅದೆಲ್ಲ ಹೂವಾಗಿ ಈ ಥರ ಕಾಯಿಯಾಗಿ ಈ ಥರ ಹಣ್ಣು ಬರುತ್ತೆ ನೋಡಿ. ಈ ಥರ ಇದು ಒಂದು 35 ದಿನಕ್ಕೆ ಹಣ್ಣು ಫಸಲು ಬಂದುಬಿಡುತ್ತೆ. ಇದು ತಿರ್ಗಾ ಮತ್ತೆ ಹೂವು ಕಾಯಿ ಮೊಗ್ಗು ಈ ಥರ ಎಲ್ಲ ಬರ್ತು ಕಂಟಿನ್ಯೂಸಾಗಿ ಬರ್ತಾ ಇರ್ತದೆ. 9 ಬಾರಿ ಬರುತ್ತೆ ಒಂದು ವರ್ಷದಲ್ಲಿ. 9 ಬಾರಿ ಅಂದರೆ 8 ತಿಂಗಳು, ಒಂದು 7-8 ತಿಂಗಳು ಹಣ್ಣು ಯಾವಾಗಲೂ ಸಿಗ್ತಾ ಇರ್ತದೆ. ಈ ಥರ ಬರ್ತಾಯಿದೆ ಅಂದರೆ ಈ ಹೂಗೇನಾದ್ರು ಇರಪ್ಪ ಆಡಿದ್ರೆ ನಾವು ಬೇವಿನೆಣ್ಣೆ ಫ್ರೇ ಮಾಡ್ಕೋಬೇಕು ಇದಕ್ಕೆ. ಇದಕ್ಕೆ ಇನ್ಯಾವುದು ಏನೋ ಥರದ ಕಾಯಿಲೆ ಇಲ್ಲ. ಏನಪ್ಪ ಅಂದರೆ ಬೇಸಿಗೆಯಲ್ಲಿ ಇದೊಂದು ಅಷ್ಟು ಕಲರಾಗಿ ಬರುತ್ತೆ, ಅದಕ್ಕೆ ಫ್ರೇ ಕೊಟ್ಕೊಂಡ್ರೆ ಸಾಕು, ಇನ್ನೇನು ಜಾಸ್ತಿ ಏನೋ ಅವಶ್ಯಕತೆ ಇಲ್ಲ. ಪ್ರೀತಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ಗೆ ಹಾಕಿ, ಈ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.